ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ನನ್ನ ಒಂದು ಚಾನಲ್ನ ನೋಡ್ಬಿಟ್ಟು ತುಂಬ ಒಂಥರ ಅಂದ್ಕೊಳ್ತಾ ಇರ್ತಾರೆ, ಇವ್ರಿಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ವ್ಯೂಸ್ ಮಾತ್ರ ಕಮ್ಮಿ. ಸೊ ವ್ಯೂಸ್ ಕಮ್ಮಿ ಇರೋದ್ರಿಂದ ಇವ್ರಿಗೆ ಅರ್ನಿಂಗ್ಸ್ ಆಗಲ್ವೇನೋ ಅಂತ ಅಂದ್ಕೊಂಡಿರ್ತೀರ. ಬಟ್ ರಿಯಾಲಿಟಿ ನಾನು ನಿಮಗೆ ಇವತ್ತು ಪ್ರೂಫ್ ತೋರಿಸ್ತೀನಿ, ನಾನು ನಿಮಗೆ ನನಗೆ ಎಷ್ಟು ಅರ್ನಿಂಗ್ಸ್ ಆಗ್ತದೆ, ಯಾವ ರೇಂಜಿಗೆ ಹೋಗ್ತದೆ ಅಂತ ನಿಮಗೂ ಒಂದು ಐಡಿಯಾ ಬಂದ್ಬಿಡುತ್ತೆ. ಯಾಕೆಂದರೆ ಇವಾಗ ನೀವು ತುಂಬ ಜನ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನೀವು ನೋಡೋದೇ ರೀಸೆಂಟ್ ವೀಡಿಯೋಸ್ಗಳನ್ನ, ರೀಸೆಂಟ್ ವೀಡಿಯೋಗಳಿಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ನೋಡ್ತೀರ. ಆ ವ್ಯೂಸ್ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಅರ್ನಿಂಗ್ಸ್ ಎಷ್ಟಾಗ್ತದೆ, ಯಾವ ರೇಂಜ್ಗೆ ಹೋಗ್ತದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೇನೆ. ಸೊ ಆಟೋಮೆಟಿಕ್ ಆಗಿ ಸೊ ಇವಾಗ ನನ್ನ ಚಾನಲ್ನ ನೀವು ನೋಡಿದರೆ ನಿಮಗೆ ವ್ಯೂಸ್ಗಳು ಗೊತ್ತಾಗಿರುತ್ತೆ, ಒಂದು 600, ಒಂದೊಂದು 1000, ಒಂದೊಂದು 2000 ಈ ಥರ ಹೋಗಿರುತ್ತೆ. ಸೊ ಅದರಿಂದ ನಿಮ್ಗೆ ಒಂದು ಅನಿಸಿರುತ್ತೆ ಲಕ್ಕಿಲಿಕೇಶ್ ಯಶ್ಗೆ ಕಮ್ಮಿ ವ್ಯೂಸು, ಏನು ದುಡ್ಡೇನಾಗಲ್ಲ ಜಾಸ್ತಿ ಅಂತ ಅಂದ್ಕೊಂಡಿರ್ತೀರಾ. ಬಟ್ ರಿಯಾಲಿಟಿ ಇವತ್ತು ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ ಯಾವ ಥರ ನನಗೆ ಅರ್ನಿಂಗ್ಸ್ ಆಗ್ತದೆ. ಸೊ ಎಷ್ಟೆಷ್ಟು ಅರ್ನಿಂಗ್ಸು ನನಗೆ ಸಿಗ್ತದೆ ಅನ್ನೋದು ಇವಾಗ ನಾನು ನಿಮಗೆ ವಿತ್ ಪ್ರೂಫ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವೀಡಿಯೋಸ್ ಥರ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೊ ಯಾರಾದರೂ ಒಂದು ನನ್ನ ವೀಡಿಯೋಗಳನ್ನ ನೋಡ್ತಾ ಇರೋರು ದಯವಿಟ್ಟು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅದು ವೀಡಿಯೋ ಹೋಗಲಿ ಹೋಗದೇ ಇರಲಿ, ವ್ಯೂಸ್ ಬರಲಿ ಬರದೇ ಇರಲಿ, ನಿಮ್ಮ ಪಾಡಿಗೆ ನೀವು ಕ್ರಿಯೇಟ್ ಮಾಡಿ ಸುಮ್ಮನೆ ವೀಡಿಯೋಗಳು ಆಗ್ತಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಕೆಲವೊಂದಷ್ಟು ಜನ ನೋಡ್ಬಿಟ್ಟು ನನ್ನ ಒಂದು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ವೀಡಿಯೋಸ್ಗಳನ್ನು ಕೂಡ ಮಾಡ್ತಾಯಿದ್ದಾರೆ. ಬಟ್ ಕೆಲವೊಂದಷ್ಟು ಜನ ಕನಸಿರುತ್ತೆ ಏನಂತಂದರೆ, ಲಕ್ಕಿಲಿಕೇಶ್ ಯಶ್ಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ವ್ಯೂಸೇ ಇಲ್ಲ. ಸೊ ಇವ್ರಿಗೆ ವ್ಯೂಸ್ ಇಲ್ಲದ ಮೇಲೆ ಇವ್ರಿಗೆ ಅರ್ನಿಂಗ್ಸ್ ಆಗ್ತಾರಲ್ಲ ಅಂತ ಅಂದ್ಕೊಂಡಿರ್ತೀರಾ ಅಲ್ವಾ? ಇವಾಗ ನನ್ನ ರೀಸೆಂಟ್ ವೀಡಿಯೋಸ್ಗಳನ್ನ ನೋಡಿರ್ತೀರಾ, ಒಂದು 600-500 ವ್ಯೂಸ್ ಬಂದಿರುತ್ತೆ. ಸೊ ಆ ಒಂದು ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ನಿಮ್ಗೆ ಅನಿಸಿರುತ್ತೆ ಇವ್ರು 38,000 ಸಬ್ಸ್ಕ್ರೈಬರ್ಸ್ ಇದ್ದೆ, 500-600 ವ್ಯೂಸ್ ಬರ್ತಾ ಇದೆ. ಸೊ ಇನ್ನು ಇವ್ರಿಗೆ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ, ಅರ್ನಿಂಗ್ಸ್ ಆಗಲ್ಲ ಅಂದ್ಕೊಂಡು ತುಂಬ ಜನ ಇಲ್ಲಿ ಡಿಮೋಟಿವೇಟ್ ಆಗಿಬಿಟ್ಟು ಸೊ ಚಾನಲ್ನೇ ಕ್ರಿಯೇಟ್ ಮಾಡೋದಕ್ಕೆ ಹೋಗಲ್ಲ. ಸೊ ಯಾರೆಲ್ಲ ಈ ಥರ ಡಿಮೋಟಿವೇಟ್ ಆಗಿದ್ದೀರಾ, ಸೊ ನಿಮ್ಗಳಿಗೆ ನಾನು ಮೋಟಿವೇಟ್ ಮಾಡೋದಕ್ಕೆ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಇವಾಗ ನೀವು ನೋಡ್ಬೋದು, ಹೌದು ನೀವು ಅನ್ಕೊಂಡಿರೋದು ನಿಜ, ಲಕ್ಕಿಲಿಕೇಶ್ ಯಶ್ಗೆ ರೀಸೆಂಟ್ ವೀಡಿಯೋಸ್ಗಳಿಗೆ ಒಂದು 600-700 ವ್ಯೂಸ್ ಬರುತ್ತೆ. ಸೊ ಕೆಲವೊಂದು ವೀಡಿಯೋಸ್ಗಳು 1K 2K ಈ ಥರ ಹೋಗುತ್ತೆ ಅಲ್ವಾ? ಸೊ ಹೋಗುತ್ತೆ. ಇವಾಗ ನಾನು ನಿಮಗೆ ಪ್ರೂಫ್ನು ಕೂಡ ತೋರಿಸ್ತೀನಿ. ಸೊ ಇವಾಗ ರೀಸೆಂಟ್ ವೀಡಿಯೋಸ್ಗಳನ್ನ ನೋಡೋಣ ಕಣ್ರಪ್ಪ. ಓಕೆನಾ? ಸೊ ನೆನ್ನೆ ಯುವರತ್ನ ಡೈಲಾಗ್ ಟೀಸರ್ ಮಾಡಿದ್ದೀನಿ, 495 ವ್ಯೂಸ್ ಬಂದಿದೆ. ಸೊ ಆಮೇಲೆ ಇನ್ನೊಂದು ನನ್ನ ಸಬ್ಸ್ಕ್ರೈಬರ್ಸ್ ನಾನು ಮೀಟ್ ಮಾಡೋಕ್ಕೆ ಬಂದಿದ್ರು, ಅದು 950 ಸಮಥಿಂಗ್ ಆಗಿದೆ 1K ಹತ್ತತ್ರ. ಸೊ ಇನ್ನೊಂದು ರೆಡ್ಮಿದು 300 ವ್ಯೂಸ್ ಆಗಿದೆ, ಮೈ ಸಬ್ಸ್ಕ್ರೈಬರ್ಸ್ದು 500 ವ್ಯೂಸ್ ಆಗಿದೆ. ಸೊ ಗುಡ್ ನ್ಯೂಸ್ ಫಾರ್ ಯಶ್ ಫ್ಯಾನ್ಸ್ ಅಂತಂದ್ಬಿಟ್ಟು ಅದು 600 ವ್ಯೂಸ್ ಆಗಿದೆ. ಸೊ ಈ ಥರ ವ್ಯೂಸ್ ಬಂದಿದೆ. ಓಕೆನಾ? ಒಟ್ಟಿನಲ್ಲಿ ಒಂದು 5 ವೀಡಿಯೋ 1000 ಇದೆ, ಇನ್ನೊಂದಷ್ಟು ವೀಡಿಯೋಸ್ಗಳು 1000 ಮೇಲೋಗಿದೆ ಅಲ್ವಾ? ಸೊ ಇವಾಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ಓ 1000 ವ್ಯೂಸ್ಗೇನೆ ದುಡ್ಡು ಬರೋಲ್ಲ ಯೂಟ್ಯೂಬಲ್ಲಿ, ಇನ್ನು ಇವ್ರಿಗೆ ಯಾವ ದುಡ್ಡು ಆಗುತ್ತೆ ಅಂತ ಅಂದ್ಕೊಂಡಿರ್ತೀರಾ? ಇಲ್ಲಲ್ಲ, ನೀವು ನೋಡಿ ತಿಳ್ಕೊಬೇಕಾಗಿರೋದು. ಇವಾಗ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಈಗ ನನ್ನ ಚಾನಲಲ್ಲಿ ಮಂತ್ಲಿ ಎಷ್ಟು ವ್ಯೂಸ್ ಬರ್ತದೆ ಅಂತ ನೋಡೋಣ. ಓಕೆನಾ? ಅವಾಗ ನಿಮಗೊಂದು ಐಡಿಯಾ ಸಿಕ್ಕೋಗುತ್ತೆ ಲಕ್ಕಿಲಿಕೇಶ್ ಯಶ್ಗೆ ಎಷ್ಟು ವ್ಯೂಸ್ ಬರುತ್ತೆ ಅಂತ. ಸೊ ವ್ಯೂ ಮೋರ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ವ್ಯೂ ಮೋರ್ ಮೇಲೆ ನಾನು ಕ್ಲಿಕ್ನ ಮಾಡಿದ ತಕ್ಷಣ ಅಲ್ಲಿ ರಿಯಲ್ ಟೈಮ್ ವ್ಯೂಸ್ ಅಂತ ತೋರಿಸ್ತಾ ಇದೆ. ರಿಯಲ್ ಟೈಮ್ ವ್ಯೂಸ್ ಅಂತಂದರೆ 48 ಅವರ್ಗೆ. ಓಕೆನಾ? 2 ದಿನಕ್ಕೆ ನನಗೆ ಅಂದಾಜು ಎಷ್ಟು ವ್ಯೂಸ್ ಬರ್ತಾಯಿದೆ ಅಂತ. ಓಕೆನಾ? ನೀವು ಅಲ್ಲಿ ನೋಡಿರೋ ಪ್ರಕಾರ ರೀಸೆಂಟ್ ವೀಡಿಯೋಸ್ಗಳಲ್ಲಿ 500-600 ವ್ಯೂಸು ಅಂತ ಅಂದ್ಕೊಂಡಿದ್ದೀರಾ. ಬಟ್ ಇಲ್ಲಿ ನೋಡಿ, ರಿಯಲ್ ಟೈಮ್ ವ್ಯೂಸ್ ನೋಡಿ, 11,000 ಇದೆ. ಓಕೆನಾ? 11,000 ಅಂತಂದರೆ 2 ದಿನಕ್ಕೆ 11,000 ಆಗಿದೆ. ಸೊ ಅಲ್ಲಿಗೆ ಒಂದೊಂದು ದಿನಕ್ಕೆ ಒಂದು 5,500 ಅಂತ ಅಂದ್ಕೊಳ್ಳಿ. ಅಲ್ಲಿಗೆ ಒಂದೊಂದು ದಿನಕ್ಕೆ ನನಗೆ 5,500 ವ್ಯೂಸ್ ಬರ್ತಾ ಇದೆ. ನೋಡಿ, 11,000 ವ್ಯೂಸ್ ಬಂದಿದೆ, ಅದರಲ್ಲಿ 2 ದಿನಕ್ಕೆ ಬಂದಿರುವಂಥದ್ದು, ಅದರಲ್ಲಿ ಒಂದೊಂದು ದಿನಕ್ಕೆ ನೀವು ಅದನ್ನ ಡಿವೈಡ್ ಮಾಡ್ಕೊಳ್ತು ಅಂತಂದರೆ 5,500 ವ್ಯೂಸ್ ಆಗುತ್ತೆ ಅಲ್ವಾ? ಸೊ ನೀವು ನೋಡಿರೋ ಪ್ರಕಾರ ಅಂದ್ಕೊಂಡಿರೋದು ಹೇಗಪ್ಪ ಅಂತಂದರೆ, ಬರೀ 500-600 ವ್ಯೂಸ್ ಬರ್ತಾಯಿದೆ ಅಂತ ಅಂದ್ಕೊಂಡಿದ್ದೀರಾ. ಬಟ್ ಇಲ್ಲಿ 5,000 ವ್ಯೂಸ್ ಬರ್ತಾಯಿದೆ, ಅಲ್ಲಿಗೆ ನನಗೆ ಅರ್ನಿಂಗ್ಸ್ ಆಗ್ತದೆ ಅಲ್ವಾ? ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಸೊ ಅದನ್ನು ನೋಡಿ ನೀವು ಡಿಮೋಟಿವೇಟ್ ಆಗ್ಬಾರ್ದು. ಓಕೆನಾ? ರೀಸೆಂಟ್ ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ಡಿಮೋಟಿವೇಟ್ ಆಗ್ಬಾರ್ದು. ಸೊ ನಮ್ಮ ಒಂದು ವೀಡಿಯೋಸ್ಗಳು ಏನಾಗುತ್ತೆ ಅಂತಾರೆ, ಹಳೆ ವೀಡಿಯೋಸ್ಗಳು ಹೋಗ್ತಾ ಇರುತ್ತೆ. ಓಕೆನಾ? ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಒಂದು ಯೂಟ್ಯೂಬರ್ ಇದ್ದಾರೆ, ಅವರೊಂದು ಏನೋ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದಾರೆ ಅಂತಂದರೆ, ಬರೀ ಅವಾಗ ಬರುವಂಥ ರೀಸೆಂಟ್ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತಾರಲ್ಲ, ಆ ಒಂದು ವ್ಯೂಸ್ಗಳು ಮಾತ್ರ ಅಲ್ಲ, ಸೊ ಹಿಂದೆಗಡೆ ವೀಡಿಯೋಸ್ಗಳು ಓಡ್ತಾ ಇರುತ್ತೆ. ಈಗ ನಾನು ನಿಮಗೆ ಮಂತ್ಲಿ ಎಷ್ಟು ವ್ಯೂಸ್ ಬರುತ್ತೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ವ್ಯೂಸ್ಗೆ ಹೋಗೋಣ. ಈಗ ಈ ತಿಂಗಳು, ಓಕೆನಾ, 127,000 ವ್ಯೂಸ್ ಬಂದಿದೆ. 500 ವ್ಯೂಸಲ್ಲಿ 127,000 ನೋಡಿ, ನನಗೆ 1 ಮಂತಲ್ಲಿ 127,000 ವ್ಯೂಸ್ ಆಗಿದೆ. ಸೊ ಫೆಬ್ರವರಿ ನೋಡೋಣ. ಓಕೆನಾ? ಫೆಬ್ರವರಿಲಿ 131,000 ಲಕ್ಕಿಲಿಕೇಶ್ ಯಶ್ಗೆ 500-600 ವ್ಯೂಸ್ ಅಂತ ಯಾರು ಅಂದ್ಕೊಂಡಿದ್ದೀರಾ? ಸೊ ನೋಡಿ, ಮಂತ್ಗೆ 131,000. ನೆಕ್ಸ್ಟು ಜನವರಿಗೆ ಹೋಗೋಣ. ಜನವರಿ ನೋಡಿ, 147,000 ವ್ಯೂಸ್ ಆಗಿದೆ.
ಅಲ್ವಾ, ನಿಮ್ಗೆ ಅರ್ನಿಂಗ್ಸು ಕೂಡ ಗೊತ್ತಾಗಿರುತ್ತೆ ಅರ್ನಿಂಗ್ಸ್ ಯಾವ ರೇಂಜಿಗೆ ಬಂದಿರುತ್ತೆ ಅಂತ. ಓಕೆನಾ, ನೆಕ್ಸ್ಟ್ ಡಿಸೆಂಬರ್ಗೆ ಹೋಗೋಣ. ಡಿಸೆಂಬರನ್ನು ನೋಡಿ 180,000. ಸೊ ಈ ಥರ ಹೋಯ್ತಾ ಇದ್ದರೆ ಎಲ್ಲ 1,00,000 ಮಿಸ್ ಇಲ್ಲ ನೋಡಿ. 128,000 ನವಂಬರಲ್ಲಿ, ಅಕ್ಟೋಬರ್ಗೆ ಹೋದರೆ 129,000. ಸೊ ವ್ಯೂಸು ಬರ್ತಾ ಇರುತ್ತೆ, ನೀವು ಡಿಮೋಟಿವೇಟ್ ಆಗಬಾರ್ದು. ಇಲ್ಲಿ ತುಂಬ ಜನ ಡಿಮೋಟಿವೇಟ್ ಆಗ್ತಾ ಇರ್ತೀರ ನಾನು ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡಿರೋದು. ತುಂಬ ಜನ ನನ್ನ ಚಾನಲ್ ನೋಡ್ತಾ ಇರ್ತೀರ, ಯೂಟ್ಯೂಬರ್ಸು, ಹೊಸ ಹೊಸ ಯೂಟ್ಯೂಬರ್ಸು ನೋಡಿದಾಗ ಅನಿಸಿರುತ್ತೆ ನಿಮಗೆ, ಏನಪ್ಪ ಲಕ್ಕಿಲಿಕೇಶ್ ಅಷ್ಟೇ 500-600 ವ್ಯೂಸ್ ಬರುತ್ತೆ, ಇದರಲ್ಲಿ ಯಾವ ಅರ್ನಿಂಗ್ಸ್ ಆಗುತ್ತೆ ಇವ್ರಿಗೆ ಅಂತ ಅಂದ್ಕೊಂಡಿರ್ತೀರ. ಬಟ್ ರಿಯಾಲಿಟಿ ಇಲ್ಲಿದೆ ನೋಡಿ. ಈ ವಿಡಿಯೋನ ಬೇರೆಯವ್ರಿಗೆ ತೋರಿಸಿ. ಓಕೆನಾ, ಇವಾಗ ನಾನು ಮಾಡಿದ್ದೀನಲ್ಲ ಈ ಒಂದು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ, ಸೊ ಅವಾಗ ಸ್ವಲ್ಪ ಮೋಟಿವೇಟ್ ಆಗ್ತಾರೆ. ಓಕೆನಾ, ಡಿಮೋಟಿವೇಟ್ ಮಾಡೋರ ಹಿಂದೆ ಹೋಗ್ಬೇಡಿ, ಮೋಟಿವೇಟ್ ಮಾಡೋರ ಹಿಂದೆ ಹೋಗಿ. ಓಕೆನಾ, ಸೊ ನಾನು ಆ ಒಂದು ಕಾರಣಕ್ಕೇ ಈ ಒಂದು ವಿಡಿಯೋ ಮಾಡಿದ್ದು. ತುಂಬ ಜನ ಯೂಟ್ಯೂಬಲ್ಲಿ ವ್ಯೂಸ್ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ ಅಂದ್ಕೊಂಡಿರ್ತೀರಾ, ಬರುತ್ತೆ. ವೀಡಿಯೋಸ್ಗಳು ಮಾಡಬೇಕಷ್ಟೇ, ಬಂದೇ ಬರುತ್ತೆ. ಇವಾಗ ನನ್ನ ಒಂದು ವೀಡಿಯೋಸ್ಗಳು ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡಿ ನೋಡಿ, ಕೈನ್ ಮಾಸ್ಟರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದೆಲ್ಲ 100,000 ಮೇಲೆ ವ್ಯೂಸ್ ಉಂಟಾಗಿದೆ. ಅದು ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಬರೀ 100-200 ವ್ಯೂಸ್ ಇತ್ತದು. ಬಟ್ ಇವಾಗ 100,000 ಮೇಲೆ ಹೋಗಿದೆ. ಆಮೇಲೆ ಟಿಕ್ಟಾಕ್ ವೀಡಿಯೋ ಮಾಡೋದೇಗೆ ಅಂತ ಒಂದು ವೀಡಿಯೋ ಮಾಡಿದ್ದೆ, ಅದು ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಒಂದು 400 ವ್ಯೂಸ್ ಇತ್ತು ಅಷ್ಟೇ. ಇವಾಗ ತೆಗೆದು ನೋಡ್ತೀನಿ ಅದು 21,000 ಸಮಥಿಂಗ್ ವ್ಯೂಸ್ ಆಗಿಬಿಟ್ಟಿದೆ. ಸೊ ಹಂಗೆ ಹಿಂದೆಗಡೆ ಓಡ್ತಾ ಇರುತ್ತೆ ವೀಡಿಯೋ. ಸೊ ನೀವು ನಿಮ್ಮ ಪಾಡೋಗೆ ನೀವು ಪ್ರಯತ್ನ ಪಡಬೇಕಷ್ಟೇ. ಓಕೆನಾ, ಇಲ್ಲಿ ಯಾರನ್ನು ನೋಡಿ ಡಿಮೋಟಿವೇಟ್ ಆಗಿಬಿಡಿ ಕಣ್ರಪ್ಪ. ಓಕೆನಾ, ಸೊ ಆ ಒಂದು ಕಾರಣಕ್ಕೇ ಈ ಒಂದು ವೀಡಿಯೋ ಮಾಡಿದ್ದು. ಲಕ್ಕಿಲಿಗೆ ಎಷ್ಟು ಅರ್ನಿಂಗ್ಸ್ ಎಷ್ಟು ಅಂತ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. 100,000 ತಿಂಗ್ಳಿಗೆ ವ್ಯೂಸ್ ಬರ್ತಾ ಇದೆ ಅಂತಂದರೆ ನೀವೇ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಅದರಿಂದ ಸೊ ಡೈಲಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರೀ, ಯೂಟ್ಯೂಬರ್ಸ್ ಬರ್ತಾ ಇರಿ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾ ಇರಿ. ನಾನು ಹೇಳೋದು ಇಷ್ಟೇ, ಒಳ್ಳೊಳ್ಳೆ ಕಂಟೆಂಟ್ ಮಾಡಿ. ಸೊ ಯಾವುದೇ ರೀತಿ ಕೆಟ್ಟ ಕಂಟೆಂಟ್ನ ಮಾಡಬೇಡಿ ಯೂಟ್ಯೂಬಲ್ಲಿ. ಒಳ್ಳೆ ಕಂಟೆಂಟ್ ಮಾಡಿದ್ರೆ ಜನಗಳು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮಗೆ ಲೈಫ್ ಟೈಮ್ ವ್ಯೂಸ್ ಇರುತ್ತೆ. ಓಕೆನಾ, ನೀವು ಸಾಯೋವರೆಗೂ ಜನಗಳು ನಿಮ್ಮನ್ನು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ನೀವು ಕೆಟ್ಟ ಕೆಲಸ ಮಾಡಿದ್ರೆ ಆ ವಿಡಿಯೋ ನೋಡ್ತಾರೆ, ನೋಡಿದ್ಮೇಲೆ ಮುಗೀತು, ಎಂಜಾಯ್ ಮಾಡ್ತಾರೆ, ಮುಗೀತು, ನಗ್ತೆ ಬ್ರೋ ಚೆನ್ನಾಗಿತ್ತು ಬ್ರೋ ಅಂತ ಅನ್ಬೋದು ಅಷ್ಟೇ, ಆಮೇಲೆ ಮುಗೀತು. ನಿಮ್ಮ ತಲೆಯಲ್ಲಿ ನಿಮ್ಮ ಫೇಸ್ನೇ ಅವ್ರ ತಲೆಯಿಂದ ಮರ್ತುಬಿಟ್ಟಿರ್ತಾರೆ, ನೀವು ನೆಕ್ಸ್ಟ್ ವೀಡಿಯೋ ಹಾಕ್ದಾಗಲೇ ಆ ಒಂದು ವೀಡಿಯೋನ ನೋಡೋದವರು. ಸೊ ಒಳ್ಳೆ ಕಂಟೆಂಟ್ ಕೊಡೋರ್ನ ಲೈಫ್ ಲಾಂಗ್ ನೆನ್ಪಿಟ್ಕೊಂಡಿರ್ತಾರೆ, ಓ ಈ ಬಣ್ಣ ಚೆನ್ನಾಗಿ ಮಾಡ್ತಾರೆ ವೀಡಿಯೋಸ್ನ ಅಂತ. ಸೊ ಅದರಿಂದ ಒಳ್ಳೆ ಕೆಲಸಗಳನ್ನ ಮಾಡಿ, ಒಳ್ಳೆ ವೀಡಿಯೋಸ್ಗಳನ್ನ ಮಾಡಿ ಅಂತ ಹೇಳ್ತಾ ಗೊತ್ತಾಗಿದೆ ಇವಾಗ ನಿಮಗೆ ವ್ಯೂಸ್ ಎಷ್ಟು ಬರುತ್ತೆ ಅಂತ. ಓಕೆನಾ, ವೀಡಿಯೋಸ್ ಅದೇ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಈ ಒಂದು ವೀಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ, ಬೈ, ಜೈ ಹಿಂದ್, ವಂದೇ ಮಾತರಂ.